ಈಗ ತುಂಬಾ ಬಾಯಿ ಒಣಗುವಂಥದ್ದು, ಯೂರಿನ್ ಕೂಡ ಜಾಸ್ತಿ ಪಾಸ್ ಮಾಡೋದು ಕೂಡ ನಾವು ನೋಡ್ತೀವಿ, ತುಂಬಾ ಸುಸ್ತಾಗುತ್ತೆ ಮಕ್ಕಳಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಡಯಾಬಿಟಿಸ್ ಬಂದಿದೆ ಅಂತ ವ್ಯಕ್ತಿಗೆ ಹೇಗೆ ಗೊತ್ತಾಗುತ್ತೆ ಅಥವಾ ಅದನ್ನ ವೈದ್ಯರ ತಪಾಸಣೆ ಮಾಡಬೇಕಾ ಹೇಗೆ ಸರ್? ಈ ಡಯಾಬಿಟಿಸ್ ಬಂದಿದೆ ಇಲ್ಲ ಅಂತ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಸಿಂಪ್ಟಮ್ಸ್ಗಳಿವೆ. ನಮಗೆ ಮುಖ್ಯವಾದ ಸಿಂಪ್ಟಮ್ ಅಂದರೆ ಡಯಾಬಿಟಿಸ್ನಲ್ಲಿ ಈಗ ತುಂಬ ಬಾಯಿ ಒಣಗುವಂಥದ್ದು, ಆ ಬಾಯಾರಿಕೆ ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ ಕುಡಿಯೋದಕ್ಕೆ ಶುರು ಮಾಡ್ತಾರೆ, ಅದರ ಜೊತೆಗೇ ಯೂರಿನ್ ಕೂಡ ಜಾಸ್ತಿ ಪಾಸ್ ಮಾಡೋದು ಕೂಡ ನಾವು ನೋಡ್ತೀವಿ. ಇದನ್ನು ಪಾಲಿ ಯೂರಿಯಾ ಅಥವಾ ಪಾಲಿಡಿಪ್ಸಿಯಾ ಅಂತ ಕರಿತೀವಿ. ಇದರ ಜೊತೆಗೆ ಪಾಲಿಫೇಜಿಯಾ ಅಂದರೆ ಊಟ ಕೂಡ ತುಂಬ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ, ತುಂಬ ಸುಸ್ತಾಗುತ್ತೆ. ಸೊ ಇವೆಲ್ಲ ಲಕ್ಷಣಗಳು ಕೂಡ ಡಯಾಬಿಟಿಸ್ ಇರತಕ್ಕಂಥ ಲಕ್ಷಣಗಳು. ಯಾರಿಗೆ ಆಗಲಿ, ಮಕ್ಕಳಲ್ಲೇ ಇರ್ಬೋದು ಅಥವಾ ವಯಸ್ಸಾದವರಲ್ಲಿರ್ಬೋದು, ಯಾರಿಗೆ ಬಾಯಾರಿಕೆ ತುಂಬ ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ ಕುಡಿಬೇಕು ಅಂತ ಅನಿಸುತ್ತೆ, ಹಾಗೆ ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾ ಇದ್ದಾರೆ, ಊಟ ತುಂಬ ಜಾಸ್ತಿ ಸೇರ್ತಾ ಇರುತ್ತೆ, ತುಂಬ ಸುಸ್ತಾಗುತ್ತೆ, ಸೊ ಅಂಥವರು ಶುಗರ್ ಬಂದಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಶುಗರನ್ನು ಚೆಕ್ ಮಾಡಬೇಕಾಗತ್ತೆ, ಒಂದು GRBS ಮಾಡಬೇಕಾಗತ್ತೆ ಅಥವಾ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಒಂದು RBS ಮಾಡಿ ಶುಗರ್ ಯಾವ ಲೆವೆಲಲ್ಲಿದೆ ಅಂತ ನೋಡ್ಕೋಬೇಕಾಗತ್ತೆ. Type 1 ಡಯಾಬಿಟಿಸ್ ಅಥವಾ Type 2 ಡಯಾಬಿಟಿಸ್ ಎರಡರಲ್ಲೂ ಕೂಡ ಸಿಂಪ್ಟಮ್ಸ್ ಸೇಮೇ ಇರುತ್ತೆ. ಏನಂದರೆ ಇದು ಮಕ್ಕಳಲ್ಲಿ ನಾವು ಜಾಸ್ತಿ ನೋಡ್ತೀವಿ Type 1, ಹಾಗೂ ಈ Type 2 ನಾವು ಮಧ್ಯವಯಸ್ಕರು ಅಥವಾ ಅಡಲ್ಟ್ಸಲ್ಲಿ ಜಾಸ್ತಿ ನೋಡ್ತೀವಿ. ಸೊ ಹಾಗಾಗಿ ಸಿಂಪ್ಟಮ್ಸ್ ಇಬ್ಬರಲ್ಲೂ ಕೂಡ ಸೇಮ್ ಒಂದೇ ತರನಾದಿರುತ್ತೆ. ನಾವು ಶುಗರ್ ಚೆಕ್ ಮಾಡಿದಾಗ ನಾವು ಒಂದು ವ್ಯಾಲ್ಯೂ ಏನು ಶುಗರ್ ಚೆಕ್ ಮಾಡ್ತೀವಿ, ಒಂದು RBS ಅಂತ ಕರಿತೀವಿ. ಸೊ RBS 200ಕ್ಕಿಂತ ಜಾಸ್ತಿ ಇದ್ದು, ಹಾಗೂ ಅವ್ರದ್ದ HbA1c ಅಂದರೆ ಲಾಸ್ಟ್ 3 ತಿಂಗಳ ಆ್ಯಾವ್ರೇಜ್ ಏನಿರುತ್ತೆ ಶುಗರ್, ಅದು 6.5ಕ್ಕಿಂತ ಏನಾರ ಜಾಸ್ತಿ ಇದ್ದರೆ ಆಗ ಡಯಾಬಿಟಿಸ್ ಕನ್ಫರ್ಮ್ ಆಗುತ್ತೆ. ಸೊ ಹಾಗೆಯೇ FBS PPBS ಅಂತ ಕೂಡ ಕರಿತೀವಿ. FBS ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ತಕ್ಕಂಥ ಬ್ಲಡ್ ಶುಗರ್ ಏನಿರುತ್ತೆ ಅದು 126ಕ್ಕಿಂತ ಜಾಸ್ತಿ ಇದ್ದರೆ, ಹಾಗೆಯೇ ಊಟ ಆದಮೇಲೆ 2 ಅವರ್ ಆದಮೇಲೆ ನಾವು ಏನು ಶುಗರನ್ನು ಚೆಕ್ ಮಾಡ್ತೀವಿ ಅದು 180ಕ್ಕಿಂತ ಜಾಸ್ತಿ ಇದ್ದರೆ, ಸೊ ಅವರಲ್ಲೂ ಕೂಡ ಶುಗರ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಆಗ ಅವರು ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ.